ಕೃತ್ಯಗಳನ್ನು ಮಾಡಿದ್ದು ಯಾರು? ಎಲ್ಲ ಯುರೋಪಿಯನ್ನರು ಅಥವಾ ಬೇರೆ ಯಾವುದೋ ಒಂದು ದೇಶದವರು, ಬೇರೆ ಯಾವುದೋ ಧರ್ಮದವರು ಮಾಡಿದ್ರು. ಆ ನರೇಟಿವ್ಗಳನ್ನು ಒಪ್ಪಿಕೊಂಡದ್ದು ಯಾರು? ಈ ದೇಶದ ಎಲ್ಲ ವ್ಯಕ್ತಿಗಳು, ಇನ್ಕ್ಲೂಡಿಂಗ್ ಬ್ರಾಹ್ಮಣರು. ಬ್ರಾಹ್ಮಣರು ಕೂಡ ನಾವೇನು ಬೌದ್ಧಿಕವಾಗಿ ಮೇಲ್ಸ್ತರದಲ್ಲಿದ್ದಾರೆ ಅಂತ ಅಂದುಕೊಂಡ ಬ್ರಾಹ್ಮಣರು ಕೂಡ ಈ ಸಿದ್ಧಾಂತಗಳನ್ನು ಒಪ್ಪಿಕೊಂಡ್ರು. ಯಾಕೆ? ಇವತ್ತು ನಮ್ಮ ದೇಶದಲ್ಲಿ ಯಾರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಬ್ರಾಹ್ಮಣರೇ. ಕಮ್ಯುನಿಸ್ಟ್ ಪಾರ್ಟಿಯವರು ಎಲ್ಲ ಸಿದ್ಧಾಂತಗಳನ್ನು ಈ ದೇಶದಲ್ಲಿ ಹರಡ್ತಾ ಹೋದರು. ಹಾಗಾದರೆ ಈ ಸಿದ್ಧಾಂತವನ್ನು ನಂಬಿಕೊಂಡದ್ದು ಯಾರು? ಮೊತ್ತ ಮೊದಲ ಬಾರಿಗೆ ನಂಬಿಕೊಂಡದ್ದು ಯಾರು? ಬ್ರಾಹ್ಮಣರೇ. ಈ ಸುಳ್ಳು ಸಿದ್ಧಾಂತಗಳನ್ನು ಒಪ್ಪಿಕೊಂಡದ್ದು ಯಾರು? ಬ್ರಾಹ್ಮಣರೇ. ಬ್ರಾಹ್ಮಣರಿಗೆ ಶತ್ರುಗಳು ಯಾರು ಅಂತ ಹೇಳಿದರೆ ಬ್ರಾಹ್ಮಣರೇ. ಹಾಗಾಗಿ ನಾನು ಹೇಳಬೇಕಾದ ವಿಚಾರ ಇಷ್ಟೇ. ಈ ಎಲ್ಲ ನರೇಟಿವ್ಗಳನ್ನು ನಾವು ದಿನನಿತ್ಯ ಪೇಪರ್ನಲ್ಲಿ ಓದ್ತೇವೆ, ಟೆಕ್ಸ್ಟ್ ಬುಕ್ನಲ್ಲಿ ಓದ್ತೇವೆ, ಬೇರೆ ಬೇರೆ ವೇದಿಕೆಗಳಲ್ಲಿ ಬುದ್ಧಿಜೀವಿಗಳು ನಿರಂತರವಾಗಿ ಹೇಳ್ತಾರೆ. ಈ ನಿರಂತರ ಸುಳ್ಳುಗಳಿಗೆ ನಾವು ಅವರ ಮುಖಕ್ಕೆ ಹೊಡೆದ ಹಾಗೆ ನಾವು ಸತ್ಯಗಳನ್ನು ಬಿಚ್ಚಿಡುವಂಥ ಕೆಲಸವನ್ನು ಇನ್ನು ಮುಂದಾದರೂ ಮಾಡಬೇಕು. ಆಗ ಮಹನೀಯರು ಹೇಳಿದರು, ಬ್ರಹ್ಮಕ್ಷತ್ರಿಯರು ಅನ್ನೋ ಶಬ್ದವನ್ನು ಬಳಸಿದರು. ನಿಜವಾದ ಅರ್ಥದಲ್ಲಿ ಬ್ರಹ್ಮಕ್ಷತ್ರಿಯರಾಗಬೇಕಾದ ಅವಶ್ಯಕತೆ ಹಿಂದೆಂದಿಗಿಂತ ಇವತ್ತು ಹೆಚ್ಚಿದೆ. ಹಾಗಾಗಿ ಇಲ್ಲಿ ಅನೇಕ ಮಂದಿ ನೀವು ತಂದೆ ತಾಯಿಯರಿದ್ದೀರಿ, ನಿಮ್ಮ ನಿಮ್ಮ ಮಕ್ಕಳಿಗೆ ಇದನ್ನು ಹೇಳಿ, ನೋಡಪ್ಪ ಸತ್ಯ ಇದು ಅನ್ನುವುದನ್ನು ನಿಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಿ. ಯಾಕೆ ಅಂತ ಹೇಳಿದರೆ ಇವತ್ತು ಬ್ರಾಹ್ಮಣರು ಎದ್ದು ನಿಲ್ಲಬೇಕಾದ ಅವಶ್ಯಕತೆ ಇದೆ. ಒಂದು ಅಂಶ ಇದೆ, ಇಸ್ರೇಲಿನಲ್ಲಿ ಯಹೂದ್ಯರು, ಅವರು ಪ್ಯಾಲೆಸ್ಟೈನ್ ಟೈಮ್ಸ್ ಅನ್ನುವ ಪತ್ರಿಕೆ ದಿನನಿತ್ಯ ಯಹೂದ್ಯರ ವಿರುದ್ಧವಾಗಿ ಸುದ್ದಿಗಳನ್ನು ಹಾಕ್ತಾ ಇತ್ತು. ಈತ ಒಬ್ಬ ಯಹೂದಿ ಆ ಪತ್ರಿಕೆಯನ್ನು ಪ್ರತಿನಿತ್ಯ ಓದ್ತಾ ಇದ್ದ. ಅದನ್ನು ನೋಡಿದ ಇನ್ನೊಬ್ಬ ಯಹೂದಿಗೆ ಸಿಟ್ಟು ಬಂತು, ಅಲ್ಲಪ್ಪ ನೀನು ಪ್ರತಿನಿತ್ಯ ಇವರು ಬೈತಾರೆ ಯಹೂದಿಗಳಿಗೆ, ಮೊದಲ ಪುಟದಿಂದ ಹಿಡಿದು ಕೊನೆ ಪುಟದವರೆಗೂ ಯಹೂದಿಗಳನ್ನು ದಿನನಿತ್ಯ ವಾಚಾಮಗೋಚರವಾಗಿ ಹೀಯಾಳಿಸ್ತಾರೆ, ನೀನು ಈ ಪತ್ರಿಕೆಯನ್ನು ಪ್ರತಿನಿತ್ಯ ಓದ್ತೀಯಲ್ಲ, ನಿನಗೇನು ತಲೆ ಸರಿ ಇಲ್ವಾ ಅಂತ ಕೇಳಿದಂತೆ. ಆಗ ಇವನು ಹೇಳಿದಂತೆ, ನನಗೆ ಈ ಪತ್ರಿಕೆ ಓದಿದಾಗ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂತ ಹೇಳಿದರೆ, ನೋಡಪ್ಪ ಅವ್ರು ಹೇಳ್ತಾರೆ ಇಡೀ ಜಗತ್ತನ್ನು ಯಹೂದಿಗಳು ಆವರಿಸಿಕೊಂಡಿದ್ದಾರೆ, ಎಲ್ಲ ರಂಗಗಳನ್ನು ಯಹೂದಿಗಳು ಆವರಿಸಿಕೊಂಡಿದ್ದಾರೆ, ಅಲ್ಲೂ ಯಹೂದಿಯರಿದ್ದಾರೆ ಇಲ್ಲೂ ಯಹೂದಿಯರಿದ್ದಾರೆ, ಯಹೂದಿಯರು ನಮ್ಮನ್ನು ತುಳಿತಾ ಇದ್ದಾರೆ, ಯಹೂದಿಯರು ನಮ್ಮನ್ನು ಬಡಿತಾ ಇದ್ದಾರೆ ಹೊಡಿತಾ ಇದ್ದಾರೆ, ಅವರೇ ಈ ಜಗತ್ತನ್ನು ಆಳ್ತಾ ಇದ್ದಾರೆ, ಎಲ್ಲವನ್ನೂ ಯಹೂದಿಯರ ತಲೆ ಮೇಲೆ ಹಾಕ್ತಾರೆ, ನನಗೆ ಅಭಿಮಾನ ಆಗುತ್ತೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ ಅಂತ, ಹಾಗಾಗಿ ನಾನು ಪ್ರತಿನಿತ್ಯ ಈ ಪತ್ರಿಕೆಯನ್ನು ಓದ್ತೇನೆ ಅಂತ. ಇದು ಬಹುಶಃ ನಮ್ಮ ಭಾರತದ ಮಟ್ಟಿಗೂ ಕೂಡ ಬಹಳ ಪ್ರಸ್ತುತವಾದ ನಗೆಹನಿ. ಯಾಕೆ ಅಂತ ಹೇಳಿದ್ರೆ, ದಿನನಿತ್ಯ ದಿನ ಬೆಳಗಾದರೆ ಬ್ರಾಹ್ಮಣರಿಂದ ಸಮಾಜ ಹಾಳಾಯಿತು, ಬ್ರಾಹ್ಮಣರು ಸಮಾಜವನ್ನು ನಿಯಂತ್ರಿಸ್ತಾ ಇದ್ದಾರೆ, ಬ್ರಾಹ್ಮಣರೇ ಸಮಾಜವನ್ನು ಹಿಡಿದಿಟ್ಟುಕೊಂಡಿದ್ದಾರೆ, ಅವರು ವೇದಗಳನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿಲ್ಲ, ಅವರು ಸಾಂಸ್ಕೃತಿಕ ರಂಗವನ್ನು ಆಳ್ತಾ ಇದ್ದಾರೆ, ರಾಜಕೀಯ ರಂಗವನ್ನು ಆಳ್ತಾ ಇದ್ದಾರೆ, ಕಲಾರಂಗವನ್ನು ಆಳ್ತಾ, ಎಲ್ಲವನ್ನೂ ಈ 2% ಬ್ರಾಹ್ಮಣರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮಗೆ ಖುಷಿಯೂ ಆಗಬೇಕು ಏನೋ, ಇಷ್ಟೆಲ್ಲ ಮಾಡ್ತಾ ಇದ್ದೇವೆ ನಾವು 2% ಅಂತ. ಹಾಗೆಲ್ಲವೂ ಕೂಡ ಸಿದ್ಧಾಂತಗಳು. ಈ ಸಿದ್ಧಾಂತಗಳನ್ನು ಮಾಡಿದ್ದು ಯಾರು? ಎಲ್ಲ ಯುರೋಪಿಯನ್ನರು ಅಥವಾ ಬೇರೆ ಯಾವುದೋ ಒಂದು ದೇಶದವರು, ಬೇರೆ ಯಾವುದೋ ಧರ್ಮದವರು ಮಾಡಿದ್ರು. ಆ ನರೇಟಿವ್ಗಳನ್ನು ಒಪ್ಪಿಕೊಂಡದ್ದು ಯಾರು? ಈ ದೇಶದ ಎಲ್ಲ ವ್ಯಕ್ತಿಗಳು.